ಪ್ರಿಯ ವೀಕ್ಷಕರೇ, ಶ್ರೀಗಂಧ ಸುದ್ದಿ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಇಂದು ಕೂಡ ನಿಮ್ಮ ಆರೋಗ್ಯ ಸಲಹೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ನಿಮ್ಮ ಆರೋಗ್ಯ ಸಲಹೆಯ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ, ಮೊಟ್ಟೆಯನ್ನ ಹೀಗೆ ತಿಂದ್ರೆ ಹೆಚ್ಚು ಒಳ್ಳೆಯದು, ಆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ದಿನಕ್ಕೊಂದು ಕೋಳಿ ಮೊಟ್ಟೆ ತಿಂದ್ರೆ ಪೌಷ್ಟಿಕಾಂಶಗಳಿಗೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಏಕೆಂದ್ರೆ ಕೋಳಿ ಮೊಟ್ಟೆಯಲ್ಲಿ ಸಿಗುವಷ್ಟು ಪೌಷ್ಟಿಕ ಸತ್ವಗಳು ಹಲವಾರು ಆಹಾರ ಪದಾರ್ಥಗಳನ್ನ ಒಟ್ಟಿಗೆ ಸೇರಿಸಿದರೂ ಸಿಗೋದಿಲ್ಲ. ಬಹಳಷ್ಟು ಜನರಿಗೆ ಇಂದಿಗೂ ಸಹ ಬೆಳಗಿನ ಉಪಹಾರದ ಸಮಯದಲ್ಲಿ ಕೋಳಿ ಮೊಟ್ಟೆಗಳು ಅಂದ್ರೆ ಅಚ್ಚುಮೆಚ್ಚು. ಏನೋ ಇದರಿಂದ ತಯಾರು ಮಾಡಿದ ಆಮ್ಲೆಟ್ ನಿಜಕ್ಕೂ ಬಾಯಲ್ಲಿ ನೀರಿಡಿಸುತ್ತದೆ. ಆದ್ರೆ ಹಲವರಿಗೆ ಇಂದಿಗೂ ಸಹ ಕೋಳಿ ಮೊಟ್ಟೆಯನ್ನ ಬೇಯಿಸಿ ತಿನ್ಬೇಕೋ ಅಥವಾ ಹಸಿಯಾಗಿ ಹಾಗೆ ತಿನ್ಬೇಕೋ ಎನ್ನುವ ಬಗ್ಗೆ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳು ಇವೆ. ಆದ್ರೆ ಆರೋಗ್ಯ ತಜ್ಞರನ್ನ ಕೇಳುವುದಾದ್ರೆ, ಕೋಳಿ ಮೊಟ್ಟೆಗಳನ್ನ ಹಸಿಯಾಗಿ ತಿನ್ನುವುದಕ್ಕಿಂತ ಬೇಯಿಸಿ ತಿನ್ನುವುದು ವಾಸಿ, ಇದು ಸುರಕ್ಷಿತ ಮತ್ತು ಆರೋಗ್ಯಕರ ಕೂಡ. ಕೋಳಿ ಮೊಟ್ಟೆಯನ್ನ ಹಲವಾರು ವಿಧಾನಗಳಲ್ಲಿ ಬೇಯಿಸಿ ತಿನ್ನಬಹುದು. ಒಂದೊಂದು ವಿಧಾನದಲ್ಲೂ ಕೂಡ ಮೊಟ್ಟೆಯ ರುಚಿಗೆ ಸಾಟಿ ಇರೋದಿಲ್ಲ. ತರಕಾರಿಗಳ ಜೊತೆಗೂ ಸಹ ಮೊಟ್ಟೆಯನ್ನ ಸವಿಯಬಹುದು ಅಲ್ವೇ. ಇನ್ನ ಮೊಟ್ಟೆಯನ್ನ ಆರೋಗ್ಯಕರವಾಗಿ ತಿನ್ನೋ ಬಗ್ಗೆ ಇಲ್ಲಿದೆ ನೋಡಿ. ಕೇವಲ ಕೋಳಿ ಮೊಟ್ಟೆ ಮಾತ್ರವಲ್ಲದೆ ಯಾವುದೇ ಆಹಾರ ಪದಾರ್ಥಗಳನ್ನ ಹದವಾಗಿ ಬೇಯಿಸಿ ತಿನ್ನುವುದು ಆರೋಗ್ಯಕರ ಎಂದು ಹೇಳಿದ್ದಾರೆ. ಏಕೆಂದ್ರೆ ಇವುಗಳಲ್ಲಿ ಕಂಡು ಬರುವ ನಮ್ಮ ದೇಹಕ್ಕೆ ಹಾನಿಕಾರಕ ಎನಿಸುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಕೋಳಿ ಮೊಟ್ಟೆಗಳನ್ನ ಬೇಯಿಸಿ ತಿನ್ನುವ ಕೆಲವು ವಿಧಾನಗಳನ್ನ ನೋಡುವುದಾದ್ರೆ, ಮೊಟ್ಟೆಯನ್ನ ಬೇಯಿಸಿ ತಿನ್ನಬಹುದು, ಆಮ್ಲೆಟ್ ಕೂಡ ಮಾಡಬಹುದು, ಎಗ್ ಪೌಚ್ ಮಾಡಿ ತಿನ್ನಬಹುದು, ಮೈಕ್ರೋವೇವ್ ಓವನ್ ನಲ್ಲಿ ಬೇಯಿಸಬಹುದು. ಆದ್ರೆ ಮೈಕ್ರೋವೇವ್ ಓವನ್ ನಲ್ಲಿ ಮೊಟ್ಟೆ ಬೇಯಿಸದಿರುವುದು ಒಳ್ಳೆಯದು. ಯಾಕೆಂದ್ರೆ ಇದರಲ್ಲಿ ಮೊಟ್ಟೆ ಒಡೆದು ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನ ಅತಿಯಾಗಿ ಬೇಯಿಸಿದರೆ ಪೌಷ್ಟಿಕಾಂಶದ ನಾಶ ಆಗುತ್ತೆ. ಅತಿಯಾದ ಬಿಸಿ ಮತ್ತು ತಾಪಮಾನ ಕೋಳಿ ಮೊಟ್ಟೆಯಲ್ಲಿ ಕಂಡು ಬರುವ ಪೌಷ್ಟಿಕ ಸತ್ವಗಳನ್ನ ಸಹ ಹಾನಿ ಮಾಡುತ್ತವೆ. ಆದ್ರೆ ಇದು ಕೇವಲ ಮೊಟ್ಟೆಗಳ ವಿಚಾರದಲ್ಲಿ ಮಾತ್ರ ಹೀಗಾಗುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಸಾಕಷ್ಟು ಆಹಾರ ಪದಾರ್ಥಗಳನ್ನ ನಿರಂತರವಾಗಿ ಅತಿ ಹೆಚ್ಚು ತಾಪಮಾನದಲ್ಲಿ ಜಾಸ್ತಿ ಹೊತ್ತು ಬೇಯಿಸಲು ಮುಂದಾದ್ರೆ ಅದರಲ್ಲಿರುವ ಪೌಷ್ಟಿಕ ಸತ್ವಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತವೆ. ಇನ್ನ ಸಂಶೋಧನೆಗಳು ಹೇಳುವಂತೆ, ಕೋಳಿ ಮೊಟ್ಟೆಗಳನ್ನ ಸುಮಾರು 40 ನಿಮಿಷಗಳ ಕಾಲ ಬೇಕ್ ಮಾಡಿದ್ರೆ ಅದರಲ್ಲಿರುವ ವಿಟಮಿನ್ ಡಿ ಅಂಶ 60% ಕಡಿಮೆಯಾಗುತ್ತೆ. ಸೊ ಹಾಗಾಗಿ ಕಡಿಮೆ ಸಮಯ ನೀರಿನಲ್ಲಿ ಕುದಿಸಿದರೆ ಅಥವಾ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ 18% ಪೌಷ್ಟಿಕಾಂಶ ಮಾತ್ರ ಹಾನಿ ಉಂಟಾಗುತ್ತೆ. ಆದ್ರೆ ಬೇಯಿಸಿದ ಕೋಳಿ ಮೊಟ್ಟೆಗಳಲ್ಲಿ ಪೌಷ್ಟಿಕಾಂಶಗಳ ಹಾನಿ ಉಂಟಾದರೂ ಸಹ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವ ವಿಟಮಿನ್ ಅಂಶಗಳು ಮತ್ತು ಖನಿಜಾಂಶಗಳು ಸಿಗುತ್ತವೆ. ಜೊತೆಗೆ ಆಂಟಿ ಆಕ್ಸಿಡೆಂಟ್ ಅಂಶಗಳ ಮಹಾಪೂರವೇ ಕೋಳಿ ಮೊಟ್ಟೆಗಳಲ್ಲಿ ಕಂಡುಬರುತ್ತವೆ. ಇನ್ನ ಆರೋಗ್ಯಕರವಾಗಿ ಕೋಳಿ ಮೊಟ್ಟೆಗಳನ್ನ ಬೇಯಿಸಿ ತಿನ್ನುವ ವಿಧಾನ, ಕೋಳಿ ಮೊಟ್ಟೆಗಳನ್ನ ಯಾವ ರೀತಿ ಬೇಯಿಸಿ ತಿನ್ನಬೇಕು ಎಂಬುದನ್ನ ನೀವು ಕಲಿತುಕೊಂಡ್ರೆ ನಿಮ್ಮ ದೇಹಕ್ಕೆ ಸಿಗುವ ಪೌಷ್ಟಿಕಾಂಶಗಳ ಮಟ್ಟವನ್ನ ಹೆಚ್ಚು ಮಾಡಿಕೊಳ್ಳಬಹುದು. ಅದಕ್ಕಾಗಿ ಈ ವಿಡಿಯೋದಲ್ಲಿ ಹೇಳುವಂತಹ ವಿಧಾನಗಳನ್ನ ಒಮ್ಮೆ ಟ್ರೈ ಮಾಡಿ. ಮೊದಲನೇದು, ಕಡಿಮೆ ಕ್ಯಾಲರಿ ಒದಗಿಸುವ ಕೋಳಿ ಮೊಟ್ಟೆ ಬೇಯಿಸುವ ವಿಧಾನ. ಒಂದು ವೇಳೆ ನೀವು ಈಗಾಗಲೇ ಅತಿಯಾದ ದೇಹದ ತೂಕವನ್ನ ಹೊಂದಿ ನಿಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಿರತರಾಗಿದ್ರೆ ನೀವು ಮೊಟ್ಟೆಗಳನ್ನ ಪೌಚ್ ಮಾಡಬಹುದು ಅಥವಾ ನೀರಿನಲ್ಲಿ ಕುದಿಸಿ ತಿನ್ನಬಹುದು. ಏಕೆಂದ್ರೆ ಈ ವಿಧಾನದಲ್ಲಿ ಬೇಯುವ ಮೊಟ್ಟೆಗಳು ಯಾವುದೇ ಹೆಚ್ಚಿನ ಪ್ರಮಾಣದ ಕ್ಯಾಲರಿಗಳನ್ನ ಒಳಗೊಂಡಿರುವುದಿಲ್ಲ. ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಎಣ್ಣೆಯಲ್ಲಿ ಕರಿದ ಅಥವಾ ಸ್ಕ್ರಾಂಬಲ್ ಮಾಡಿದ ಮೊಟ್ಟೆಗಳಿಗೆ ಹೋಲಿಸಿದ್ರೆ ನಿಮ್ಮ ದೇಹದ ತೂಕವನ್ನು ನಿಯಂತ್ರಣ ಮಾಡುವ ಮಟ್ಟಿಗೆ ಅನುಕೂಲವಾಗುವಷ್ಟು ಕ್ಯಾಲರಿಗಳು ಮಾತ್ರ ಸಿಗುತ್ತವೆ. ಇನ್ನ ಎರಡನೇದು, ತರಕಾರಿಗಳ ಜೊತೆ ಸವಿಯಿರಿ. ಕೋಳಿ ಮೊಟ್ಟೆಗಳಲ್ಲಿ ಅಪಾರ ಪ್ರಮಾಣದ ಪೌಷ್ಟಿಕ ಸತ್ವಗಳು ಸಿಗುತ್ತದೆ ಅಂತ ನಿಮ್ಗೆ ಗೊತ್ತಿರುವಂತ ವಿಷಯನೇ. ಬಗೆ ಬಗೆ ತರಕಾರಿಗಳು ಸಹ ಇದಕ್ಕಿಂತ ಕಡಿಮೆ ಏನಿಲ್ಲ. ಹಾಗಾಗಿ ಕೋಳಿ ಮೊಟ್ಟೆಗಳನ್ನ ಬೇಯಿಸಿ ತಿನ್ನುವ ವಿಧಾನದಲ್ಲಿ ತರಕಾರಿಗಳನ್ನ ಸಹ ಜೊತೆ ಸೇರಿಸಿಕೊಳ್ಳಿ. ಇದರಿಂದ ಅತ್ಯಧಿಕ ನಾರಿನ ಅಂಶ ಮತ್ತು ವಿಟಮಿನ್ ಅಂಶ ನಿಮಗೆ ಸಿಗುತ್ತೆ. ಇನ್ನ ಮೂರನೇದು, ಎಣ್ಣೆಯಲ್ಲಿ ಕರಿದು ಸಹ ಸೇವನೆ ಮಾಡಬಹುದು.
ಕೋಳಿ ಮೊಟ್ಟೆಯನ್ನ ಅಂದ್ರೆ ಅದರ ಒಳಗಿರುವ ಭಾಗವನ್ನ ಇನ್ನ ಇಂಗ್ಲಿಷ್ ನಲ್ಲಿ ಅದನ್ನ ಯಾಕ್ ಅಂತ ಕರೀತಾರೆ ಅದನ್ನ ಎಣ್ಣೆಯಲ್ಲಿ ಬಾಡಿಸಿ ತಿನ್ನಬಹುದು ಉದಾಹರಣೆಗೆ ಆಮ್ಲೆಟ್ ಅದರ ಈ ಪ್ರಕ್ರಿಯೆಯಲ್ಲಿ ಕೇವಲ ಆರೋಗ್ಯಕ್ಕೆ ಸೂಕ್ತವಾದ ಎಣ್ಣೆಯನ್ನ ಮಾತ್ರ ತೆಗೆದುಕೊಳ್ಳಬೇಕು ಫಾರ್ ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗೆ ಸೂರ್ಯಕಾಂತಿ ಎಣ್ಣೆ ಅಥವಾ ಆವಕಾಡೋ ಆಯಿಲ್ ಒಂದು ವೇಳೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಥವಾ ತೆಂಗಿನ ಎಣ್ಣೆ ಬಳಸುತ್ತಿದ್ರೆ ಕಡಿಮೆ ತಾಪಮಾನದಲ್ಲಿ ಮೊಟ್ಟೆಯನ್ನ ಬಾಡಿಸುವುದು ಒಳ್ಳೆಯದು ಏಕೆಂದರೆ ವಿಪರೀತ ಹೆಚ್ಚಿನ ತಾಪಮಾನ ಆಕ್ಸಿಡೇಷನ್ ಪ್ರಕ್ರಿಯೆಗೆ ದಾರಿ ಮಾಡಿಕೊಟ್ಟು ಫ್ರೀ ರ್ಯಾಡಿಕಲ್ಗಳ ಉತ್ಪತ್ತಿಗೆ ಕಾರಣವಾಗುತ್ತೆ ಇನ್ನು ನಾಲ್ಕನೇದು ಪೌಷ್ಟಿಕಾಂಶ ಭರಿತ ಕೋಳಿ ಮೊಟ್ಟೆಗಳನ್ನು ಆಯ್ಕೆ ಮಾಡಿ ಒಂದು ಕೋಳಿ ಮೊಟ್ಟೆಯಲ್ಲಿ ಕಂಡುಬರುವ ಪೌಷ್ಟಿಕಾಂಶ ಸಂಪೂರ್ಣವಾಗಿ ಕೋಳಿಗೆ ನೀಡಲಾಗುತ್ತಿದ್ದ ಆಹಾರ ಪದ್ಧತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಯಾವ ಕೋಳಿಗಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತದೆ ಅಂತಹ ಕೋಳಿಗಳಿಂದ ಹೆಚ್ಚು ಪೌಷ್ಟಿಕ ಅಂಶಗಳನ್ನು ಒಳಗೊಂಡ ಮೊಟ್ಟೆಗಳನ್ನು ನಿರೀಕ್ಷೆ ಮಾಡಬಹುದು ಕೋಳಿಗಳನ್ನು ಒಂದು ಕಡೆ ಕೂಡಿ ಹಾಕಿ ಅವುಗಳ ಆಹಾರ ಪದ್ಧತಿಯನ್ನು ನೋಡಿಕೊಂಡು ಅಲ್ಲಿ ಉತ್ಪತ್ತಿಯಾಗುವ ಮೊಟ್ಟೆಗಳು ಸಾವಯವ ಆಹಾರ ಪದ್ಧತಿ ಮತ್ತು ಹೊರಗಡೆ ಬಯಲಲ್ಲಿ ಸುತ್ತಾಡಿಕೊಂಡು ಆಹಾರ ಸೇವನೆ ಮಾಡುವ ಕೋಳಿಗಳ ಮೊಟ್ಟೆಗಳಿಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿಯ ನಾಟಿ ಕೋಳಿ ಮೊಟ್ಟೆಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಲು ಸ್ವಲ್ಪ ಪ್ರಯತ್ನಿಸಿ ನಾ ಆಗಲೇ ಹೇಳಿರೋ ಹಾಗೆ ಅತಿಯಾಗಿ ಬೇಯಿಸುವ ಪ್ರಕ್ರಿಯೆ ಅಂತೂ ಬೇಡ ಕೋಳಿ ಮೊಟ್ಟೆಗಳನ್ನು ಮೊದಲೇ ಹೇಳಿದಂತೆ ಜಾಸ್ತಿ ಹೊತ್ತು ನಿರಂತರವಾಗಿ ಅತಿ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಲು ಮುಂದಾದರೆ ಅವುಗಳಲ್ಲಿರುವ ಪೌಷ್ಟಿಕಾಂಶಗಳು ಹಾಳಾಗುತ್ತವೆ ಇದರ ಜೊತೆಗೆ ಎಣ್ಣೆಯಲ್ಲಿ ಕರೆಯುವ ವೇಳೆ ಈಗಾಗಲೇ ನಾನು ಹೇಳಿರುವಂತೆ ಆಕ್ಸಿಡೇಷನ್ ಪ್ರಕ್ರಿಯೆ ಕೂಡ ಕಂಡುಬಂದು ನಮ್ಮ ಆರೋಗ್ಯ ಹಾಳಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ವೀಕ್ಷಕರೇ ಉತ್ತಮವಾದ ವಿಚಾರವನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಮಾಹಿತಿಗಳಿಗಾಗಿ ಶ್ರೀಗಂಧ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾನೆ ಇರಿ